ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಭಾನುವಾರ ಸ್ನೇಹಿತರೆ, ಭಾನುವಾರ ಬೆಳಿಗ್ಗೆ 11:30 ಆಗ್ತಾ ಇದೆ. ಅಂದರೆ ಇವತ್ತು ನಾವು ಸ್ವಲ್ಪ ಎಲ್ಲ ಕೆಲಸಗಳು ಲೇಟ್, ಮೊದಲು ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಅಡುಗೆ ತಿಂಡಿ ಸ್ನಾನ ಆ ಥರ. ಸೊ ಇವತ್ತು ತಿಂಡಿಗೆ ಮೆಂತೆ ಮುದ್ದೆ, ಅದಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದು 5-10 ನಿಮಿಷ ಆಗುತ್ತೆ. ಪಪ್ಪಾಯ ಕಟ್ ಮಾಡಿ ತಿಂದಿದ್ದೀವಿ. ತಿಂದ ಪಪ್ಪಾಯ ತಿನ್ನು. ಸಾನು ಬೆಳಿಗ್ಗೆಯಿಂದನೂ ಬಿಸಿ, ಬಿಕಾಸ್ ಅವಳಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು, ಬೇಗ ಅಂದರೆ 8 ಗಂಟೆ, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಇಲ್ಲಾಂದರೆ ಅದರ್ ಡೇಸ್ 6:30 ಹೇಳ್ತಾಳೆ. ಆಮೇಲೆ ಓದಿದ್ಲು, ನಾಳೆ ಸಬ್ಜೆಕ್ಟ್ ಏನಿದೆಯೋ ಅದೆಲ್ಲನೂ, ನೋಟ್ಸು, ಟೆಕ್ಸ್ಟ್ ಬುಕ್ಕು, 2 ಚಾಪ್ಟರ್ಸ್ ಇತ್ತು, ಸ್ಪೆಲ್ಲಿಂಗ್ಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ಎಷ್ಟು ಗಂಟೆ ತನಕ ಸಾನು? 10:30 ತನಕ ಓದಿದ್ಯಾ? ಅಷ್ಟೊತ್ತು ತನಕ ಓದ್ಬಿಟ್ಟು ಅವಳ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋದಲು. ಯಾಕೆ ಅಂದರೆ ಅವಳ ಫ್ರೆಂಡ್ ಇವತ್ತು ಅವಳ ಮೋಸ್ಟ್ ಫೇವ್ರೇಟು ಚೈಲ್ಡ್ಹುಡ್ ಫ್ರೆಂಡು. ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ನಮ್ಮ ನೇಬರ್, ಅವರು ದುಬೈಗೆ ಶಿಫ್ಟ್ ಆಗಿದ್ದರು. ಅವರು ಇವಾಗ ಅಲ್ಲಿ ಅವ್ರಿಗೆ ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಅಂತೆ ಅಲ್ಲಿ. ನಾನು ಅವ್ರು ಬಂದಿದ್ದಾರಲ್ಲ, ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀನಿ ಹೇಳ. ನಾನು ಹೇಳು, ಅವಳು ಬಂದಿದ್ದಾಳಲ್ಲ, ಅದಕ್ಕೆ ಟುಗೆದರ್ ಪಾರ್ಟಿ ಮಾಡೋಣ, ಸ್ಲಂಬರ್ ಪಾರ್ಟಿ ಅಂತ ಮಾಡ್ತೀವಿ. ಗೆಟ್ ಟುಗೆದರ್ ಮಾಡೋದು. ಅವಳು ಇದ್ದಾಳಲ್ಲ, ಅದಕ್ಕೆ ಅವಳ ಜೊತೆ ಸಹ ಸ್ಲಂಬರ್ ಪಾರ್ಟಿ ಮಾಡೋಣ. ಅಂದರೆ ಫ್ರೆಂಡ್ ಬಂದಿದ್ದಾಳಲ್ವಾ, ಅದಕ್ಕೆ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ಬೆಳಿಗ್ಗೆನೆ ಓದ್ಬಿಟ್ಟಿದ್ದಾಳೆ. ಇಲ್ಲ ಅಂದಿದ್ರೆ ರಾತ್ರಿ ಓದೋದು ಅವಳು, ನಾನು ಬೈದು ಓದಿಸ್ತೀನಿ. ನೋಡು ಸಾನು, ಓದ್ಬಿಟ್ಟು ನೀನು ಎಷ್ಟೊತ್ತು ಬೇಕು ಅಷ್ಟೊತ್ತು ಆಟಾಡ್ಕೊ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ಎಲ್ಲ ಓದಿ ಮುಗಿಸಿದ್ದಾಳೆ, ಆಟಾಡೋದಕ್ಕೆ ಹೋಗಿದ್ದಾಳೆ, ಇನ್ನೂ ಸ್ನಾನ ಆಗಿಲ್ಲ, ಪಾರ್ಟಿ ಪ್ಲ್ಯಾನಿಂಗ್ ನಡೀತಾ ಇದೆ. ಅಬ್ಬಾ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೊತ್ತಾ. ನಾವು ಒಂದು ಬರ್ತ್ಡೇ ಪಾರ್ಟಿನ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು, ವೆನ್ಯೂ, ಯಾರ್ಯಾರನ್ನ ಕರಿಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ, ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು, ಆಮೇಲೆ ಅವರು ಬಂದ ಮೇಲೆ ಏನೆಲ್ಲ ಮಾಡಬೇಕು, ಲೈಕ್ ಗೇಮ್ಸ್ ಇರಬೇಕು ಇಲ್ಲ ಸ್ನ್ಯಾಕ್ಸ್ ಇರಬೇಕು, ಅದೆಲ್ಲನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಪೆಷಲ್ ಬ್ಯಾಂಡ್ಸ್ಗಳು ಮೇಡೆ ಮಾಡಿದ್ದಾರೆ, ತೋರಿಸು ಮಗಳೆ. ಪಾರ್ಟಿಗೆ ಬರೋರಿಗೆ ಇದು ಬ್ಯಾಂಡ್ಗಳು. ನೆಕ್ಸ್ಟ್ ಇನ್ವಿಟೇಷನ್ ಕಾರ್ಡ್ ಬರೆದ್ಬಿಟ್ಟು ಅದ್ರ ಮೇಲೆ ಹೆಸರು ಕೂಡ ಬರೆದಿದ್ದಾರೆ, ದಿಸ್ ಈಸ್ ಫಾರ್ ದೆಮ್ ಅಂದ್ಬಿಟ್ಟು. ಆ್ಯಂಡ್ ಈ ಕಲರ್ ಬ್ಯಾಂಡ್ಸ್ಗಳು ಯಾರ್ಯಾರಿಗೆ ಅಂದ್ಬಿಟ್ಟು ಅದನ್ನು ಹೆಸರು ಬರೆದಿದ್ದಾರೆ. ಇಂಥ ಪ್ಲ್ಯಾನಿಂಗು ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ವಾ? ನಾನಂತೂ ಮಾಡಿಲ್ಲಪ್ಪ. ನೀವು ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ನೋಡಿ. ಇದಕ್ಕೆ ಗೆಟ್ ಟುಗೆದರ್ ಅನ್ನೋದ, ಸ್ಲಂಬರ್ ಪಾರ್ಟಿ ಅನ್ನೋದ. ಎರಡು ಸಹ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋವಂಥ ಎಲ್ಲ ಗರ್ಲ್ಸ್ ಸೇರಿ ಮಾಡ್ತಾ ಇರೋ ಫಸ್ಟ್ ಸ್ಲಂಬರ್ ಪಾರ್ಟಿ. ಸೊ ವೆನ್ಯೂ ಯಾವುದು? ದಿಸ್ ಆರ್ ಆಫೀಸ್ ರೂಮ್ ಈಸ್ ದ ವೆನ್ಯೂ. ಪಾರ್ಟಿ ಇನ್ವಿಟೇಷನ್ ರೆಡಿ ಆಯಿತು, ಬ್ಯಾಂಡ್ ರೆಡಿ ಆಯಿತು, ಗೇಮ್ಸ್ ರೆಡಿ ಆಗ್ತಾ ಇದೆ. ಇನ್ನು ಲೀಸ್ಟ್ ಮಾಡಬೇಕು. ಲೀಸ್ಟ್ ಮಾಡಿದ್ರ ಮೊದಲು ನೀವು ಎಷ್ಟು ಜನ ಬರ್ತೀರಾ ಅಂತ ಹೇಳಿ, ಆಮೇಲೆ ಸ್ನ್ಯಾಕ್ ಡಿಸೈಡ್ ಮಾಡೋಣ. ಎಷ್ಟು ಬ್ಯುಸಿ ಇದ್ದಾರೆ ಅಂತೀರಾ? ಸೊ ಇದರಲ್ಲಿ ಈಗ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಕೊಡಬೇಕು. ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ನೋಡೋಣ ಏನೇನು ಸ್ನ್ಯಾಕ್ಸ್ ಮಾಡ್ಬೋದು. ಹೆಲ್ತಿ ಸ್ನ್ಯಾಕ್ಸ್ ಸಾನು, ಹೆಲ್ತಿ ಸ್ನ್ಯಾಕ್ಸ್. ವಾಟ್ ಇಸ್ ದಿಸ್ ಸಾನು? ಇದ್ಯಾತಕ್ಕೆ ಬೇಕು ಸಾನು? ರೂಫ್ ಇರ್ಲಿಲ್ವಾ? ಇದು ಯಾರು? ಅದು ಯಾರು ಸಾನು? ಇಂಟ್ರೊಡ್ಯೂಸ್. ಸೊ ಇವರೇ ಬಂದಿರೋದು ದುಬೈಯಿಂದ, ಇವ್ರಿಗೋಸ್ಕರ ಪಾರ್ಟಿ ಮಾಡ್ತಾ ಇರೋದು, ಗೆಟ್ ಟುಗೆದರ್ ಪಾರ್ಟಿ. ಮೋಯಿಷಾ, ನಾನು ಸಾನು ವಿಡಿಯೋಸ್ ನೋಡ್ತೀಯಾ? ನಂದು ವೆರಿ ನೈಸ್. ಹಾಗಿದ್ರೆ ಮಿಸ್ ಮಾಡಲ್ಲ ಅಲ್ವಾ? ಅದಕ್ಕೇನೆ, ಹಾ, ಅದಕ್ಕೆ ಅಲ್ಲೇ ಇದ್ಬಿಟ್ಟು ನೀನು ಅಲ್ಲೇ ಆ ಸಾನುನ ನೋಡ್ಬಿಡ್ತೀಯ. ಆದ್ರೆ ಸಾನು ನಿನ್ನ ನೋಡೋಕ್ಕಾಗಲ್ವಲ್ಲ? ವಿಡಿಯೋ ಚಾನಲ್ ಮಾಡ್ಕೊಂಡ್ಬಿಡು.
ಇವ್ರು ಕಟ್ತಾ ಇರೋದು ಎಲ್ಲಿ ಕಟ್ಟತ್ತಿದ್ದೀರಾ? ಅಲ್ಲಿ ಆ ವಿಂಡೋ ಕಟ್ಟದಲ್ವಾ? ಡ್ಯಾನ್ಸ್ ಕೊಡ್ರಿ, ಡ್ಯಾನ್ಸ್. ನಾನೀಗ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೇನು ಏನು, ನಾನಿಲ್ಲಿ ಕಪ್ ಕೇಕ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಯಿತು, ಸಾನುಗೆ ನಾನು ಏನು ಜಂಕ್ ಕೊಡಬಾರ್ದು ಅಂತ ಹೇಳಿ ಮಾಡಿರಲಿಲ್ಲ. ಇವತ್ತು ಅವಳು ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವಾ, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಏನಮ್ಮ ಅಬ್ಬ, ಹಿಂಗೆ ಎಕ್ಸಸೈಸ್ ಮಾಡಬೇಕು. ಆ ಕಡೆ ಒಬ್ರು, ಈ ಕಡೆ ಒಬ್ರು. ನೈಸ್, ಎಂಜಾಯ್ ಟುಡೇ. ಇಸ್ ಯೋರ್ಸ್. ಇವರಿಬ್ರು ಒಂದೇ ಸೇಮ್ ಏಜ್ ಅಂಡ್ ಇವರಿಬ್ರು ಸೇಮ್ ಏಜ್. ನೋಡಿ, ಒನ್ ಮಂತ್ ಡಿಫ್ರೆನ್ಸ್ ಅಷ್ಟೇ ಸಾನು, ಸೇಮೇ. ಅದಕ್ಕೆ ಇಬ್ರು ಫ್ರೆಂಡ್ಸ್ ಜೊತೆಗಿರೋದು. ಈಗ ಸ್ನೇಹಿತರೆ, ನಾನು ಫ್ಲೇವರ್ಡ್ ರೈಸ್ ಅಥವಾ ಗೀ ರೈಸ್ ನಾನು ಹೇಗೆ ಮಾಡ್ತೀನೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವತ್ತು ಹೇಳಿದ್ದೆ ನಾನು, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ತುಂಬ ಜನ ನೀವು ಮಾಡುವಂಥ ರೆಸಿಪಿ ನಮಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅದು ಈಸಿ ಇರುತ್ತೆ, ಎನಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಟೇಸ್ಟ್ ಕೂಡ ಡೆಲಿಷಿಯಸ್ ಆಗಿರುತ್ತೆ. ಪ್ಲೀಸ್ ಶೇರ್ ಮಾಡಿ ಅಂದಿದ್ರಿ. ಸೊ ಇವತ್ತು ನೋಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕುಕ್ಕರಲ್ಲೇ ಮಾಡೋದು, ಅನ್ನನ ಬೇಗ ಆಗುತ್ತಲ್ವಾ, ನೋಡ್ಕೊಳ್ಳೋದು ನೆಸೆಸರಿ ಇರೋದಿಲ್ಲ ಮುಂದೆ ನಿಂತ್ಕೊಂಡು ಅಂತ ಹೇಳಿಬಿಟ್ಟು. ಸೊ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದಕ್ಕೀಗ ಎಲ್ಲನೂ ರಾ ಮಸಾಲಾಸ್ ಹಾಕಬೇಕು, ಅದನ್ನು ಪುಡಿ ಮಾಡೋದು ಪೇಸ್ಟ್ ಮಾಡೋದು ನೆಸೆಸರಿ ಇರೋದಿಲ್ಲ, ಜಸ್ಟ್ ಫ್ಲೇವರ್ ಬರಬೇಕಷ್ಟೇ. ನಾನು ಅನ್ನದಲ್ಲಿ ಹಾಕಿದಾಗ ಮಸಾಲೆಗಳದು ತೆಗಿಬೇಕು ಈಸಿಯಾಗಿ. ಈಗ ಕೆಲವೊಂದು ಲೈಕ್ ಏಲಕ್ಕಿ ಆಗಿರ್ಬೋದು, ಸೋಂಪು ಆಗಿರ್ಬೋದು, ಅದನ್ನು ನನಗೆ ಪಿಕ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಅದರ ಫ್ಲೇವರ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಾಯಿಗೇನಾದರೂ ಅದೇ ಆ್ಯಸ್ ಅ ಹೋಲ್ ಸಿಕ್ಕಿದಾಗ. ಹಾಗಾಗಿ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ನೀವು ಅದು ಹಾಕಿದಾಗ ಅದು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಫ್ಲೇವರ್. ಸೊ ಇದಕ್ಕೆ ನಾನು ಚಕ್ಕೆ, ಲವಂಗ, ಅನಾನಸ್ ಹೂ, ಬಿರಿಯಾನಿ ಎಲೆ ಹಾಗೆ ಮರಾಠ್ ಮುಗ್ಗು ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತೆ ನಾವು ತೆಗಿಬೋದು ಅಂಥೇಳಿ. ಸೊ ಇದಕ್ಕೆ ನಿಮಗೆ ಏಲಕ್ಕಿ, ಸೋಂಪು ಹೇಳಿದ್ನಲ್ಲ ಅದೆಲ್ಲ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಈರುಳ್ಳಿ ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ, ಅದನ್ನು ನಿಮಗೆ ಬಿಟ್ಟು. ಖಾರ ಎಷ್ಟು ಬೇಕೋ ಅಷ್ಟೆಲ್ಲನೂ ಚಿಲ್ಲಿ ಹಾಕ್ಕೊಳ್ಬೇಕು, ಗ್ರೀನ್ ಚಿಲ್ಲಿ. ಕೆಲವೊಬ್ರು ಪೇಸ್ಟ್ ಮಾಡಿ ಹಾಕ್ತಾರೆ, ಆವಾಗ ಗ್ರೀನ್ ಕಲರ್ ಬರುತ್ತೆ, ಹಾಗೆ ಒಗ್ಗರಣೆಗೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಇದಕ್ಕೆ ನಾವು ಹುಳಿ ಹಾಕೋದಿಲ್ಲ, ಹಾಗಾಗಿ ಮೆಣಸಿನ್ಕಾಯಿನ ನೋಡಿ ಹಾಕ್ಕೊಳ್ಳಿ, ಖಾರ ಲೈಟ್ ಆಗಿರಬೇಕು. ನೆಕ್ಸ್ಟ್ ಇದಕ್ಕೆ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ, ಇದು ಹಸಿ ಬಟಾಣಿ. ಬಸ್ ಆ ಬಟಾಣಿ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸಿ ಡ್ರೈ ಆಗಿರೋದು ನೆನೆಸ್ತೀವಲ್ವ, ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆ ಸ್ವಲ್ಪ ಕ್ಯಾಶ್ಯೂ ನೆಟ್, ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್, ನಾನು ಎರಡು ಸೇರಿ ಗ್ರೈಂಡ್ ಮಾಡಿರ್ತೀನಿ ಅಷ್ಟೇ. ಫ್ರಿಡ್ಜಲ್ಲಿ ಒಂದು ವಾರ 10 ದಿನದ ತನಕನೂ ಇಟ್ಕೊಳ್ಬೋದು, ಏನು ಪ್ರಿಸರ್ವೇಟಿವ್ ಇಲ್ಲದೆ. ಏಲಕ್ಕಿನ ನೋಡಿ, ನಾನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಮತ್ತು ಸೋಂಪು ನಾವು ಎಷ್ಟು ಒಗ್ಗರಣೆಗೆ ಹಾಕ್ತೀವೋ ಅದರಲ್ಲಿ ಕಾಲು ಭಾಗದಷ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅದರದ್ದು. ಇದಕ್ಕೆ ನಾನು ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಸ್ಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು, ನಾರ್ಮಲ್ದಾದರೂ ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲೇ ರೋಸ್ಟ್ ಮಾಡಬೇಕು. ತುಪ್ಪ ಹಾಕಿರ್ತೀವಲ್ವ, ರೋಸ್ಟ್ ಮಾಡಿದಾಗ ಅದರ ಟೆಕ್ಸ್ಚರ್ ಆ್ಯಂಡ್ ಸ್ಮೆಲ್, ಫ್ಲೇವರ್ ಎಲ್ಲನೂ ಚೆನ್ನಾಗಿ ಬರುತ್ತೆ. ಎಷ್ಟೊತ್ತು ಅಂದರೆ ನಾವು ಅದರಲ್ಲಿರೋಂಥ ನೀರು ಕಡಿಮೆ ಆಗುತ್ತೆ ಅಲ್ಲಿ ತನಕ ರೋಸ್ಟ್ ಮಾಡಾದಮೇಲೆ. ಇದಕ್ಕೆ ನಾವು ನೀರನ್ನು ಸೇರಿಸ್ಬೇಕು. ನೀರು ನಿಮಗೆ ಅಳತೆ ಗೊತ್ತಿರುತ್ತಲ್ಲ, ಅದಕ್ಕಿಂತ ಒಂದು ಕಾಲು ಭಾಗದಷ್ಟು ಕಡಿಮೆ ಮಾಡಿ, ಯಾಕಂದರೆ ಸ್ವಲ್ಪ ಹುಡುಗುಡಿ ಆಗಾದರೆ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ವಿಜಲ್ ಬರ್ಸಿದ್ರೆ ಫ್ಲೇವರ್ಡ್ ರೈಸ್ ರೆಡಿ. ಇದ್ರ ಜೊತೆ ನಾವು ನೆನೆಸ್ಕೊಳ್ಳೋದಕ್ಕೆ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇದೊಂದೇ ಅಷ್ಟೊಂದು ಟೇಸ್ಟಿ ಅನಿಸೋದಿಲ್ಲ. ಇದಕ್ಕೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋದಕ್ಕೆ ಬರೀ ಹಾಗೆ ಚೆನ್ನಾಗಿರೋದಿಲ್ಲ,
ಅದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಬಟಾಣಿ ಹಾಕಿದ್ದೀನಿ, ಹಸಿ ಬಟಾಣಿ. ಆ್ಯಕ್ಚುಲಿ ಹಸಿ ಬಟಾಣಿ ನಾವು ಅನ್ನಕ್ಕೆ ಹಾಕಿರ್ತೀವಲ್ವ, ಇದಕ್ಕೆ ಸ್ಕಿಪ್ ಮಾಡಿ ಹಾಕೋದಕ್ಕೆ ಹೋಗ್ಬೇಡಿ. ಇದು ಹಾಕಿದ್ರೇನು ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಟ್ರಯಲ್ ಮಾಡೋದಕ್ಕೆ ಅಂತ ಹಾಕಿದೆ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸ್ಬೇಕು, ಲೈಕ್ 1/2 ಸ್ಪೂನಷ್ಟು ಅರಶಿನದ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ, ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅಂದರೆ 2 ಸಣ್ಣ ಟೀಸ್ಪೂನು. ನಾವು ಎಷ್ಟು ಚಿಲ್ಲಿ ಪೌಡ್ರ್ ಹಾಕಿರ್ತೀವೋ ಅದರಲ್ಲಿ 1/2ದಷ್ಟು ಧನಿಯಾ ಪುಡಿ. ಇದನ್ನು ಕೂಡ ನಾವು ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. 1-30 ಸೆಕೆಂಡ್ ಆದಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿನ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಅಂದರೆ ಟೊಮ್ಯಾಟೋನ ಕಟ್ ಮಾಡಿ ಜಸ್ಟ್ ಗ್ರೈಂಡ್ ಮಾಡಿರೋದು ಅಷ್ಟೇ ಹೊರತು ಇದಕ್ಕೆ ಇನ್ನೇನು ಸೇರಿಸಿರೋದಿಲ್ಲ. 3-4 ಸೈಜ್ ಮೇಲೆ ಡಿಪೆಂಡು, ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಬೋದು. ಇದು ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಇದು ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಮಾಡತ್ತೆ. ನೀವು ಇದು ಈ ಬೇಡ ನಮಗೆ ಅನ್ನೋ ಹಾಗಿದ್ರೆ ಇದನ್ನು ಸ್ಕಿಪ್ ಮಾಡಿ ಕೂಡ ಬರೀ ಟೊಮ್ಯಾಟೋದೇ ಕುರ್ಮ ಮಾಡ್ಕೊಳ್ಬೋದು. ಆಲೂಗೆಡ್ಡೆನ ಫುಲ್ ಸ್ಮ್ಯಾಶ್ ಮಾಡಿಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನೀರು, ಗಟ್ಟಿನೇ ಇರಬೇಕು, ಇದು ಕುದಿ ಬಂದಾಗ ಮತ್ತೆ ಕಡಿಮೆ ಆಗುತ್ತಲ್ಲ, ಗಟ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾರ್ ತೊಳೆದಿರುವಂಥ ನೀರನ್ನು ಸೇರಿಸಿದ್ದೀನಿ. ಇದಕ್ಕೆ ನಾನು ಕಸೂರಿ ಮೇಥಿ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಅದು ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಅಥವಾ ಮೀಡಿಯಂ ಫ್ಲೇಮಲ್ಲಿ 10-15 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಮೇಲ್ಗಡೆ ಎಣ್ಣೆ ಬಿಡುತ್ತೆ, ಸೊ ಎಣ್ಣೆ ಬಿಟ್ಟಿದೆ ಅಂದರೆ ಇದು ಕುಕ್ ಆಗಿದೆ ಅಂತ ಅರ್ಥ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ತೇಲ್ ಬರೋದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟಿರೋ ಥರ ಕಾಣುತ್ತೆ ನಿಮಗೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಕೂರ್ಮ ಥರ. ಈ ಕೂರ್ಮನ ನೀವು ಫ್ಲೇವರ್ಡ್ ರೈಸ್, ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಕೂಡ ಮಾಡ್ಕೊಳ್ಬೋದು, ಏನು ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ನೀವು ಇದನ್ನು ಬೇಗನೆ ಮಾಡ್ಕೊಳ್ಬೋದು. ಇದನ್ನು ತುಂಬ ಜನ ಕೇಳಿದ್ರಿ ಸ್ನೇಹಿತರೆ, ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಳು ಮಿಸ್ಸಿಂಗ್ ಇದ್ಲಂತೆ, ಅದಕ್ಕಿನ್ನ ಲೈನಿಗೆ ನಿಲ್ಸಾಳೆ. ಪಬ್ಗೆ ಎಂಟ್ರಿ ಕೊಡಲ್ವಾ, ಹಂಗೆ ಡ್ರೆಸ್ ಕೋಡ್ ಇರ್ಬೇಕು, ಇನ್ವಿಟೇಷನ್ ಇರ್ಬೇಕು, ಕೈಯಲ್ಲಿ ಬ್ಯಾಂಡ್ ಇರ್ಬೇಕು. ಸಾನು ಗೇಮ್ಸ್ ಎಲ್ಲ ಆದ್ಮೇಲೆ ಸ್ನಾಕ್ಸ್, ಸ್ನಾಕ್ಸ್ ಆದ್ಮೇಲೆ ಗೇಮ್ಸ್. ಸ್ವಲ್ಪ ಗೇಮ್ಸ್ ಆಡಿ ಆಮೇಲೆ ಸ್ನಾಕ್ಸ್. ಅಲ್ಲಿ ವೆಲ್ಕಮ್ ಟು ಸ್ಲಂಬರ್ ಪಾರ್ಟಿ ಬೋರ್ಡ್ ತೋರಿಸು. Bye.